ಸಿದ್ದರಾಮಯ್ಯನವರ ಸರ್ಕಾರ 2013-18 ರ ಅವಧಿಯಲ್ಲಿ ಆರಂಭಗೊಂಡಿದ್ದ ಇಂದಿರಾ ಕ್ಯಾಂಟೀನ್ ಗಳು ಬಿಜೆಪಿ ಸರ್ಕಾರ ಬಂದ ಸಂದರ್ಭದಲ್ಲಿ ಅನುದಾನದ ಕೊರತೆಯಿಂದ ಮುಚ್ಚಿತ್ತು. ಇದೀಗ ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ತಿಂಡಿ ಊಟ ಸರಬರಾಜು ಮಾಡುವ ಇಂದಿರಾ ಕ್ಯಾಂಟೀನ್ ಗಳು ಮತ್ತೆ ಆರಂಭಗೊಂಡಿವೆ. ಆದರೆ ಮಂಗಳೂರಿನ ಸೆಂಟ್ರಲ್ ಕಿಚನ್ ಕಟ್ಟಡದಲ್ಲೇ ನೂರಾರು ಸಮಸ್ಯೆಗಳಿವೆ. ಏನು ಅನ್ನೋದನ್ನ ನೋಡ್ಕೊಂಡು ಬರೋಣ. ಬಡವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಊಟ ಉಪಹಾರ ನೀಡುವ ಇಂದಿರಾ ಕ್ಯಾಂಟೀನ್ಗಳನ್ನು ರಾಜ್ಯದಾದ್ಯಂತ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಆರಂಭ ಮಾಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಉರ್ವ ಸ್ಟೋರ್, ಪಂಪ್ವೆಲ್, ಕಾವೂರು, ತೊಕ್ಕೊಟ್ಟು ಹಾಗೂ ಸ್ಟೇಟ್ ಬ್ಯಾಂಕ್ ಬಳಿ ಹೀಗೆ ಹಲವು ಕಡೆಗಳಲ್ಲಿ ಇಂದಿರಾ ಕ್ಯಾಂಟೀನ್ಗಳು ಆರಂಭಗೊಂಡಿದ್ವು. ಆದರೆ ಚೆನ್ನಾಗಿ ನಡೀತಾ ಇದ್ದ ಈ ಕ್ಯಾಂಟೀನ್ಗಳಿಗೆ ಬಿಜೆಪಿ ಸರ್ಕಾರ ಬಂದಾಗ ಗ್ರಹಣ ಬಡಿಯಿತು. ಅನುದಾನದ ಕೊರತೆ ಕಾಡಿತ್ತು. ಹೀಗಾಗಿ ಕಳೆದ 5 ವರ್ಷಗಳ ಕಾಲ ಇವೆಲ್ಲವೂ ಬಂದ್ ಆಗಿದ್ವು. ಇದೀಗ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದರಿಂದ ಇಂದಿರಾ ಕ್ಯಾಂಟೀನ್ಗಳು ಆರಂಭಗೊಂಡಿವೆ. ಈಗಾಗಲೇ ಮಂಗಳೂರಿನ ಇಂದಿರಾ ಕ್ಯಾಂಟೀನ್ಗಳಿಗೆ ತಿಂಡಿ ಸರಬರಾಜು ಮಾಡುವ ಉರ್ವ ಸ್ಟೋರ್, ಸೆಂಟ್ರಲ್ ಕಿಚನ್ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪ್ತಾ ಇದ್ದು ಇಲ್ಲಿ ನೀರು ಸೋರಿಕೆಯಾಗ್ತಾ ಇದೆ. ಮಳೆಗಾಲದಲ್ಲಿ ಇಲ್ಲಿ ನಿರ್ವಹಣೆ ಮಾಡುವುದೇ ಕಷ್ಟಕರವಾಗಿದೆ. ಈ ಕಟ್ಟಡದ ಎಲ್ಲಾ ಕಡೆಗಳಲ್ಲಿ ಸೋರಿಕೆಯಾಗ್ತಾ ಇದೆ. ಅಡುಗೆ ಮಾಡುವ ಜಾಗ, ಸ್ಟೋರ್ ರೂಮ್, ಆಫೀಸ್ನಲ್ಲಿ ಹೀಗೆ ಎಲ್ಲಾ ಕಡೆ ಜಾಗದಲ್ಲಿ ಕೂಡ ನೀರು ಸೋರಿಕೆಯಾಗ್ತಾ ಇದೆ. ನಾನು ಒಂದು 5.5-6 ವರ್ಷದಿಂದ ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಮ್ಯಾನೇಜರ್ ಆಗಿದ್ದೇನೆ ಸರ್. ಸರೌಂಡಿಂಗ್ ಆಗಿ ಎಲ್ಲ ಕಡೆಯಲ್ಲೂ ಸೋರ್ತಾ ಇದೆ, ಎಲ್ಲ ಕಡೆಯಲ್ಲಿ ನೀವೀಗ ನೋಡ್ಬೋದು. ಏನಂತ ಹೇಳಿದರೆ ಅದನ್ನು ಎರಡು ಈ ಸ್ಲ್ಯಾಬ್ಗಳನ್ನು ಸಿಲಿಕಾನ್ ಗಮ್ ಅಂತ ಹಾಕಿ ಅವರು ಮಧ್ಯದಲ್ಲಿ ಇದು ಮಾಡಿದ್ದಾರೆ, ಅಂಟಿಸಿದ್ದಾರೆ. ಅದು ಬಿಸಿಲು ಬಿದ್ದ ಕಾರಣ ಅದು ಎಲ್ಲ ಒಣಗಿ ಅದರ ತನ್ನ ಪವರನ್ನು ಕಳೆದುಕೊಂಡು ಅದೆಲ್ಲ ಡ್ರೈ ಆಗಿ ಅದರ ಗ್ಯಾಪಿನಲ್ಲಿ ನೀರು ಬರ್ತಾ ಇದೆ. ಎಲ್ಲ ಕಡೆಯಿಂದ ಸುತ್ತಲೂ ನೀರು ಸೋರ್ತಾ ಇದೆ. ಅಡುಗೆ ಮಾಡುವ ಜಾಗದಲ್ಲಿ, ಇಲ್ಲಿ ಸ್ಟೋರ್ ರೂಮಿನಲ್ಲಿ, ಆಫೀಸಿನಲ್ಲಿ, ಎಲ್ಲ ಜಾಗದಲ್ಲೂ ಸೋರ್ತಾ ಇದೆ. ಇದಲ್ಲದೆ ಇದೀಗ ಸೆಂಟ್ರಲ್ ಕಿಚನ್, ಇದಲ್ಲದೆ 6 ಔಟ್ಲೆಟ್ಗಳಿವೆ. ಅದರಲ್ಲೂ ಕೂಡ ಈಗ ಲೇಡಿ ಕೋಶನ್ನಲ್ಲಿ ನಿಂತ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ತರದಲ್ಲಿ ನೀರು ಸೋರ್ತಾ ಇದೆ. ಇದನ್ನು ತಕ್ಷಣ ಸಂಬಂಧಪಟ್ಟವರು ಒಂದು ತಗಡಿನ ಶೀಟ್, ಈಗ ಕಾರ್ಕಳ ಬಂಟ್ವಾಳದಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಒಂದು ಸುದ್ದಿ ಇದೆ. ಒಂದು ತಗಡಿನ ಶೀಟ್ ಹಾಕಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗ್ತದೆ. ಇಲ್ಲದಿದ್ರೆ ಯಾರಿಗೂ ಇಲ್ಲಿ ಕೆಲಸ ಕಾಮಗಾರಿಗೆ ಯಾಕೋ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಮೊದಲಿಂದ ಸೋರ್ತಾ ಇದೆ. ಎಲೆಕ್ಟ್ರಿಕಲ್ ವ್ಯವಸ್ಥೆ, ಮಳೆ ನೀರಿನಿಂದಾಗಿ ಎಲ್ಲಾ MCB ಸ್ವಿಚ್ಗಳ ಮೇಲೆ ನೀರದು ಸರಾಗವಾಗಿ ಬೀಳೋದ್ರಿಂದ ಏನಾಗ್ತದೆ, ಗ್ರೌಂಡ್ ಆಗ್ತದೆ. ಗ್ರೌಂಡ್ ಆಗುವಾಗ ಇಲ್ಲಿ ಪಾತ್ರೆ ತೊಳೆಯುವಾಗ, ಇದರಲ್ಲಿ ಸ್ಟೀಮ್ನಲ್ಲಿ ಎಲ್ಲ ಕೆಲಸ ಮಾಡುವಾಗ ಶಾಕ್ ಆಗ್ತದೆ. ಮತ್ತೆ ನಮ್ಗೆ ಏನಾಗುತ್ತೆ, ಈ ಅರ್ಥಿಂಗ್ ಆದ್ರಿಂದ ಮೀಟರ್ ರೀಡಿಂಗ್ ಆಗ್ತದೆ, ತುಂಬಾ ಲೆಕ್ಕಕ್ಕಿಂತ ಹೆಚ್ಚಾಗಿ ವಿದ್ಯುತ್ ಬಿಲ್ ಬರ್ತದೆ. ಇನ್ನು ಉರ್ವ ಸ್ಟೋರ್ನ ಈ ಇಂದಿರಾ ಕ್ಯಾಂಟೀನ್ ಸೆಂಟ್ರಲ್ ಕಿಚನ್ ಆಗಿದ್ದು 6 ಔಟ್ಲೆಟ್ಗಳಿಗೆ ಇಲ್ಲಿಂದಲೇ ಅಡುಗೆ ತಯಾರಿ ಮಾಡಿ ಕಳುಹಿಸಲಾಗ್ತಾ ಇರುವುದರಿಂದ ಈ ಕ್ಯಾಂಟೀನ್ ಸಂಪೂರ್ಣ ದುರಸ್ತಿ ಆಗಬೇಕಾಗಿದೆ. ನೀರು ಸೋರಿಕೆ ಆದರೆ ಎಲೆಕ್ಟ್ರಿಕಲ್ ಸ್ವಿಚಿಂಗ್ ಎಲ್ಲ ಅಪಾಯಕಾರಿ. ನೀರು ಹರಿಯುವುದರಿಂದ ಅರ್ಥಿಂಗ್ ಆದರೆ ವಿದ್ಯುತ್ ಶಾಕ್ ಹೊಡೆಯುವ ಸಾಧ್ಯತೆ ಇದೆ. ದುಬಾರಿ ಬಿಲ್ ಕೂಡ ಬರುತ್ತದೆ. ಅಂಗಳದಲ್ಲಿ ಇರುವ ಇಂಟರ್ಲಾಕ್ ಕೂಡ ಕುಸಿದಿದ್ದು ಅದನ್ನು ಸರಿಪಡಿಸಬೇಕು ಎನ್ನುತ್ತಾರೆ ಶೆಟ್ಟರು. ಅಂಗಳದಲ್ಲಿ ಕಂಪ್ಲೀಟ್ ಆಗಿ ಇಂಟರ್ಲಾಕ್ ಉಂಟಲ್ಲ, ಈಗ ಕುಸ್ಕೊಂಡು ಹೋಗ್ತಾ ಇದೆ. ಅದನ್ನ ನೀವು ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಕುಸಿತಾ ಇದೆ. ಈಗ ಆ ಲೆವೆಲ್ ಅನ್ನು ಬಿಟ್ಟು ತುಂಬಾ ಡೌನ್ ಆಗಿದೆ. ಆ ಡೌನ್ ಆದಲ್ಲೆಲ್ಲ ನೀರು ತುಂಬಾ ಇಕ್ಕಟ್ಟಾಗ್ತದೆ, ಅಲ್ಲಿಂದ ಸೊಳ್ಳೆಗಳು ಈ ತರ ಇದೆಲ್ಲ ಉತ್ಪತ್ತಿ ಆಗ್ತದೆ. ನಾವು ಸಂಬಂಧಪಟ್ಟವರ ಗಮನಕ್ಕೆ ತಂದಿದ್ದೇವೆ, ಅರ್ಜಿ ಕೊಟ್ಟಿದ್ದೇವೆ, ನಗರಪಾಲಿಕೆಗೆ ಅರ್ಜಿ ಕೊಟ್ಟಿದ್ದೇವೆ, ನಾವು ತಿಳಿಸಿದ್ದೇವೆ. ಏನು ನಮಗೆ ಪ್ರತಿಕ್ರಿಯೆ ಇಲ್ಲ. ಈವಾಗಲೂ ಕೂಡ ನಾವು ಅರ್ಜಿ ಮುಖಾಂತರ ಮನವಿ ನೀಡಿದ್ದೇವೆ, ಸರಿಪಡಿಸಬಹುದು ಅಂತ ಒಂದು ಆಶಾಭಾವನೆಯಲ್ಲಿ ನಾವಿದ್ದೇವೆ. ಒಟ್ಟಿನಲ್ಲಿ ಬಡಜನತೆಗೆ ಸಹಕಾರಿಯಾಗುವ ಒಂದು ಉತ್ತಮ ಯೋಜನೆಯನ್ನ ರಾಜ್ಯ ಸರ್ಕಾರ ಮತ್ತೆ ಆರಂಭಿಸಿರುವುದು ಒಳ್ಳೆಯ ಸಂಗತಿ. ಆದರೆ ಅದಕ್ಕೆ ಪೂರಕವಾಗಿರುವ ಮಂಗಳೂರಿನ ಉರ್ವ ಸ್ಟೋರ್ನ ಈ ಸೆಂಟ್ರಲ್ ಕಿಚನ್ ಕಟ್ಟಡವನ್ನ ಕೂಡ ಶೀಘ್ರವೇ ದುರಸ್ತಿಪಡಿಸುವ ಮೂಲಕ ಇಲ್ಲಿನ ಕಾರ್ಮಿಕರಿಗೆ ಸುರಕ್ಷತೆಯನ್ನ ನೀಡಬೇಕಾಗಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್, 24x7 ಮಂಗಳೂರು.